ನಾನು ನಿಮ್ಮ ಶ್ವೇತಾ. ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಮೊನ್ನೆ ತುಮಕೂರಿಗೆ ಹೋಗಿದ್ನಲ್ವಾ, ಅದರ ಒಂದು ಕಂಟಿನ್ಯೂಸ್ ಬ್ಲಾಗ್ ಇದಾಗಿರುತ್ತೆ. ಎನ್ ಎಸ್ ಸಿಲ್ಕಿಗೆ ಹೋದ ನಂತರ ನಾನು ಶ್ರೀನಿವಾಸ ಜ್ಯುವೆಲರಿ ಶಾಪಿಗೆ ಕೂಡ ನಾನು ಹೋಗಿದ್ದೆ. ಯಾಕೆಂದರೆ ಕೆಲವೊಂದು ಐಟಮ್ನ ತೊಗೋಬೇಕಿತ್ತು, ಆದರೆ ತೊಗೊಳ್ಳಿಲ್ಲ. ನೋಡ್ಕೊಂಬರೋಣ, ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಇದೆಲ್ಲ ತಿಳ್ಕೊಂಬರೋಣ ಅಂತ ಹೋಗಿದ್ದೆ. ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ವೀಡಿಯೋಸ್ನ ನಾನು ತೊಗೊಂಡಿದ್ದೀನಿ. ಇದೊಂದು ಚಿಕ್ಕ ಒಂದು ಬ್ಲಾಗ್ ಆಗಿರುತ್ತೆ. ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಬರ್ತಾ ಇದೆ, ನಿಮಗೆ ಗೊತ್ತೇ ಇದೆ ಅಲ್ವಾ ಇನ್ನೇನು ಹಬ್ಬ ಬರ್ತಾ ಇದೆ, ಹಬ್ಬಗಳೆಲ್ಲ ಬರ್ತಾ ಇದೆ. ಕೆಲವೊಬ್ರು ವರಮಹಾಲಕ್ಷ್ಮಿಗೆ ನಂತರ ಗೋಲ್ಡ್ನ ತೊಗೊಳ್ಳೋರಿರ್ತಾರೆ ಅಥವಾ ಸಿಲ್ವರ್ನ ತೊಗೊಳ್ಳೋರಿರ್ತಾರೆ. ಹಂಗಾಗಿ ನಾನು ಒಂದಷ್ಟು ಸಿಲ್ವರ್ ಪರ್ಚೇಸ್ ಮಾಡಬೇಕಿತ್ತು, ಬಟ್ ಪರ್ಚೇಸ್ ಮಾಡಿಲ್ಲ. ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಅದ್ರದ್ದೊಂದು ವೀಡಿಯೋಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಮತ್ತು ಹೊಸದಾಗಿ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಬನ್ನಿ ಇವಾಗ ವೀಡಿಯೋಸ್ನ ನೋಡ್ಕೊಂಬರೋಣ. ಸ್ನೇಹಿತರೆ, ನಾನು ಇಯರಿಂಗ್ಸ್ ಕೂಡ ಪರ್ಚೇಸ್ ಮಾಡೋದಿತ್ತು ಹಬ್ಬಕ್ಕೆ. ನೋಡಿ, ಇವಾಗ ದೀಪಾಲಯ ಕಂಬಗಳನ್ನ ನೋಡ್ತಾ ಇದ್ದೀರಲ್ವಾ, ಅದನ್ನು ಕೂಡ ತೆಗೆಸಿ ನೋಡ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಇರೋದು ಅದನ್ನೇ, ಸಿಲ್ವರ್ನ ನಾನು ತೊಗೋಬೇಕಿತ್ತು. ಇಲ್ಲಿ ಯಾರೋ ಒಂದು ಆರ್ಡ್ರ್ ಕೊಟ್ಟು ಡೈಮಂಡ್ ಸೆಟ್ನ ಮಾಡಿಸಿದ್ದಾರೆ, ನೆಕ್ಲೆಸ್ ಸೆಟ್ಟು ನೋಡಿದ್ರಲ್ವಾ, ಅದರ ಕಾಸ್ಟ್ ಬಂದು ನನಗೆ ಭಯನೇ ಆಗೋಯ್ತು. 15 ಲಕ್ಷ ಅದರ ಕಾಸ್ಟ್ ಬಂದು ಯಾರೋ ಆರ್ಡ್ರ್ ಕೊಟ್ಟು ಮಾಡಿಸಿರೋಂಥದ್ದು. ಡೈಮಂಡ್ ಕೂಡ ಅವೈಲಬಲ್ ಇದೆ ಈ ಶಾಪ್ನಲ್ಲಿ. ನಿಮಗೆ ಯಾವ ಥರ ಜ್ಯುವೆಲರಿ ಸೆಟ್ ಬೇಕೋ ಎಲ್ಲ ಥರ ಇದೆ ಸ್ನೇಹಿತರೆ. ನೋಡಿ, ನಾನು ಅವ್ರು ಹೇಳಿದ್ರು, ಮ್ಯಾಮ್ ಒಂದ್ಸಲ ವೇರ್ ಮಾಡಿ ನೋಡಿ ನೀವು ಅಂತ ಅಂದರು. ಅದಕ್ಕೋಸ್ಕರ ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಡೈಮಂಡ್ ಸೆಟ್. ಇದು ಇದ್ರ ರೇಟ್ ಬಂದು 15 ಲಕ್ಷ ಅಂತ ಯಾರೋ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಇದ್ರ ಇಯರಿಂಗ್ಸ್ ಕೂಡ ಇದೆ, ಬಟ್ ನಾನೇನು ಇಂಟ್ರೆಸ್ಟ್ ಇಲ್ಲ ನನಗೆ ಅದ್ರ ಬಗ್ಗೆ. ಹಾಗಾಗಿ ನಾನೇನು ಅದನ್ನ ಇಯರಿಂಗ್ಸ್ ಎಲ್ಲ ನಾನು ವಿಡಿಯೋ ತೆಗೆದುಕೊಳ್ಳೋದಕ್ಕೂ ಹೋಗಲಿಲ್ಲ. ಯಾಕೆಂದರೆ ನನ್ನ ಬಜೆಟ್ ಏನಿರುತ್ತೆ ಅಷ್ಟೇ ನಾನು ನೋಡೋದು. ಇವಾಗ ಇಯರಿಂಗ್ಸ್ ಎಲ್ಲ ಸ್ವಲ್ಪ ನೋಡ್ತಾ ಇದ್ದೆ, ಅಂದರೆ ಇದನ್ನೇ ತೊಗೋಬೇಕು ಅಂತ ಏನಿಲ್ಲ. ಬಟ್ ನಾನು ತೊಗೊಂಡಾಗ ಖಂಡಿತ ಮುಂದೆ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 4-5 ಡೇಸಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಕಾಸ್ಟ್ ಎಷ್ಟಾಗ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ತಿಳ್ಕೊಂಡು ಸ್ವಲ್ಪ ನಾನು ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಹಂಗಾಗಿ ಇದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಹಬ್ಬಕ್ಕೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಶ್ರೀನಿವಾಸ ಜ್ಯುವೆಲರಿ ಶಾಪ್ಗೆ ಹೋಗಿ ನಿಮ್ಮ ಒಂದು ಬಜೆಟ್ನಲ್ಲಿ ಯಾವೆಲ್ಲ ಜ್ಯುವೆಲರಿಗಳನ್ನ ತೊಗೋಬೋದು, ಎಲ್ಲ ರೀತಿಯಾದಂತಹ ಸೆಟ್ಟು ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 10 ಗ್ರಾಮು, 11 ಗ್ರಾಮು, 5 ಗ್ರಾಮು, 15 ಗ್ರಾಮು, ಸುಮಾರು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಈ ಒಂದು ಇಯರಿಂಗ್ಸ್ನ ನೋಡ್ತಾ ಇದ್ದೆ. ಅಂದರೆ ನಾನು ಒಂದು ನೆಕ್ಲೆಸ್ ಒಂದು ತೊಗೊಂಡಿದ್ದೆ ಅಲ್ವಾ, ಅದು ಪೇರ್ ಆಗಿ ಹುಡುಕ್ತಾ ಇದ್ದೆ. ನೆಕ್ಸ್ಟ್ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾ ಇರಿ. ಹಬ್ಬಕ್ಕೆ ಏನೇನೆಲ್ಲ ಖರೀದಿ ಮಾಡಿದ್ದೀನಿ, ದೊಡ್ಡ ಶಾಪಿಂಗೇ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ವೆಯ್ಟ್ ಮಾಡ್ತಾ ಇರಿ, ಖಂಡಿತ ನಿಮ್ಮ ಜೊತೆ ಎಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲೊಬ್ಬರು ಪರ್ಚೇಸ್ ಮಾಡ್ತಾ ಇದ್ರು, ನೆಕ್ಲೆಸ್ಗಳು ಸಟ್ಟ ನೋಡ್ತಾ ಇದ್ರು, ಹೇಗೂ ತೊಗೋತಾ ಇದ್ರು ಅವರು. ಹಾಗಾಗಿ ಇದೆಲ್ಲ ತೆಗೆಸಿದ್ರು. ನಾನು ಕೂಡ ನಿಮಗೋಸ್ಕರ ಈ ಎಲ್ಲ ವಿಡಿಯೋಗಳನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಖಂಡಿತ ಒಂದಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ತೊಗೊಂಬಂದಿರ್ತೀನಿ. ಯಾಕೆ ಅಂತಂದರೆ ಕಲೆಕ್ಷನ್ ಅಷ್ಟು ಚೆನ್ನಾಗಿದೆ. ಇದು ಈ ರೀತಿಯಾದಂತಹ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಒಂಥರ ಎಲ್ಲ ಎಲಿಗೆಂಟ್ ಆಗಿರೋಂಥ ಡಿಸೈನ್ಸು, ಮತ್ತು ಈ ಥರ ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ಈ ಥರ ಬೀಡ್ಸ್ ಇರೋಂತಹ ಒಂದು ಜ್ಯುವೆಲರಿ ಸೆಟ್ಸ್ ಏನಿದೆ, ಇದೆಲ್ಲ ಇವಾಗ ನಡೀತಾ ಇರೋಂತಹ ಟ್ರೆಂಡಿಂಗು. ಇದು ನೋಡ್ತಾ ಇದ್ದೀರಾ, ಇದು ಬರೀ 7 ಗ್ರಾಮ್, ಅಂದರೆ 7 ಗ್ರಾಮ್ ಇದೆ ಈ ಸೆಟ್ಟು. ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ಇವ್ರ ಹತ್ರ ಏನಕ್ಕೆ ಡಿಸೈನ್ಸು ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ, ಒಂದೊಂದು ಕೆಲಸ ಕೂಡ ಅಷ್ಟು ನೀಟಾಗಿ ವರ್ಕ್ ಮಾಡಿರ್ತಾರೆ. ಡಿಸೈನ್ಸ್ಗಳು, ಅಲ್ಲಿರೋಂಥ ಡಿಸೈನ್ಸ್ ಏನಿರುತ್ತೆ ಅದೆಲ್ಲ ತುಂಬ ಕ್ಲ್ಯಾರಿಟಿಯಾಗಿ ಕಾಣಿಸ್ತಾ ಇರುತ್ತೆ. ಅವ್ರು ಮಾಡಿರೋವಂತಹ ಏನು ಡಿಸೈನ್ಸ್ ಇದೆ, ಮತ್ತು
ಕ್ಲಾರಿಟಿಯಾಗಿ ಕೊಟ್ಟಿರ್ತಾರೆ, ಡಿಸೈನ್ಸು ನೀಟಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲೂ ಒಂಥರ ಬ್ಲರ್ ಆಗಲಿ ಈ ಥರ ಒಂದು ಡಿಸೈನ್ಸ್ ಇರೋದಿಲ್ಲ, ನೀಟಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನನಗೆ ಇವ್ರು ಮಾಡಿಸೋ ಅಂಥ ಪ್ರತಿಯೊಂದು ವರ್ಕ್ ಕೂಡ, ಪ್ರತಿಯೊಂದು ಗೋಲ್ಡ್ ಮೇಲೂ ವರ್ಕ್ ಏನು ಮಾಡಿರ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಲಿಗೆಂಟ್ ಆಗಿರುತ್ತೆ. ನೋಡಿ, ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರುವಂತಹ ಜ್ಯುವೆಲರಿ ಸೆಟ್ಗಳು ಸ್ನೇಹಿತರೆ. ವೀವರ್ಸು ತುಂಬ ಜನ ಹೋಗಿದ್ದೀರಾ ನನಗೆ ಹೇಳಿದ್ರು, ಮತ್ತು ನಿಮ್ಮ ವಿಡಿಯೋಸ್ನ ನೋಡಿ ಸುಮಾರು ಜನ ಕಸ್ಟಮರು ಬಂದಿದ್ದಾರೆ ಅಂತ. ನೀವೆಲ್ಲ ಯಾರ್ಯಾರೆಲ್ಲ ಹೋಗಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಒಳ್ಳೊಳ್ಳೆ ಜ್ಯುವೆಲರಿ ಸೆಟ್ಗಳು ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ನನ್ನ ಒಂದು ವಿಡಿಯೋಸ್ನ ನೋಡಿ ಹೋಗಿದ್ದೀರಲ್ವ ಸ್ನೇಹಿತರೆ, ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಏನು ಅಂತ ಅಂದರೆ ಇದೆಲ್ಲ ನಾನು ಪ್ರಮೋಷನ್ ವೀಡಿಯೋಗೋಸ್ಕರ ಮಾಡೋದಿಲ್ಲ. ಯಾಕೆ ಅಂದರೆ ನಾನೇನಾದರೂ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಇದೊಂದಷ್ಟು ಅವರ ಪರ್ಮಿಷನ್ನ ತೊಗೊಂಡು ಇದು ಹೊಸ ಹೊಸ ಕಲೆಕ್ಷನ್ ಏನು ಬಂದಿದೆ ತೋರಿಸಿ ಅಂತ ಹೇಳಿಬಿಟ್ಟು ಎಲ್ಲ ತೆಗೆಸಿ ಸುಮಾರು ನನಗೆ ಎಷ್ಟು ವಿಡಿಯೋ ಮಾಡೋದಕ್ಕಾಗುತ್ತೆ ಅಷ್ಟು ಒಂದು ವಿಡಿಯೋಸ್ನ ತೊಗೊಂಡು ನಿಮ್ಮೆಲ್ಲರಿಗೂ ಒಂದು ಕಡಿಮೆ ಗ್ರಾಮ್ನಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ನಿಮಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಇದು ನೋಡ್ತಾ ಇದ್ದೀರಲ್ವ, ಇದು ಎಷ್ಟು ಗ್ರಾಮ್ ಇರ್ಬೋದು ಅಂತ ಅನಿಸುತ್ತೆ. ಇದು ಬರೀ 4 ಗ್ರಾಮ್ ಇದೆ ಈ ನೆಕ್ ಚೈನ್ ಬಂದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಡಿಸೈನ್ಸು. ಈ ಅಂಗಡಿನಲ್ಲಿ ತುಂಬ ಚೆನ್ನಾಗಿರುತ್ತೆ, ಈ ಶಾಪ್ನಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಕಡಿಮೆ ಗ್ರಾಮ್ಗೆಲ್ಲ. ನೋಡಿ, ಇದು ನೋಡ್ತಾ ಇದ್ದೀರಲ್ವ, ಇದು ಎಷ್ಟು ಗ್ರಾಮ್ ಇರ್ಬೋದು ಅಂತ ಅಂದರೆ 7 ಗ್ರಾಮ್ ಇದೆ ಇದು. ಮೊದಲನೇದಾಗಿ ಅದ್ರ ಪಕ್ಕದಲ್ಲಿದೆ ನೋಡಿ, ಅದು 12 ಗ್ರಾಮ್ ಇದೆ. ಅದಂತೂ ತುಂಬಾ ಎಲಿಗೆಂಟಾಗಿತ್ತು, ತುಂಬಾ ಚೆನ್ನಾಗಿದೆ. ಹೊಸ ಹೊಸ ಟ್ರೆಂಡಿಂಗ್ ಯಾರೆಲ್ಲ ಕಲೆಕ್ಷನ್ನ ಹುಡುಕ್ತಾ ಇದ್ದೀರಾ, ಹೊಸ ಹೊಸದಾಗಿ ಒಡವೆಗಳನ್ನ ವೇರ್ ಮಾಡಬೇಕು, ತುಂಬ ಡಿಸೈನ್ಸ್ ಇರೋವೆಲ್ಲ ತೊಗೋಬೇಕು ಅಂತ ಯಾರೆಲ್ಲ ಒಂದು ಒಡವೆಗಳನ್ನ ಸರ್ಚ್ ಮಾಡ್ತಾ ಇರ್ತೀರಾ ಎಲ್ಲಿ ಚೆನ್ನಾಗಿರುತ್ತೆ ಅಂತ, ಖಂಡಿತ ಶ್ರೀನಿವಾಸ ಜ್ಯುವೆಲರಿ ಶಾಪ್ಗೆ ಹೋಗಿ ನಿಮಗೆ ಇಷ್ಟ ಆಗುವಂತಹ ಗೋಲ್ಡ್ನ ಖಂಡಿತ ನಿಮಗೆ ಇಷ್ಟ ಆಗುವಂತಹ ಡಿಸೈನ್ಸು ಪ್ರತಿಯೊಂದೂ ಕೂಡ ಇಟ್ಟಿದ್ದಾರೆ. ಮತ್ತು ನಿಮಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ, ಯಾವುದಾದ್ರೂ ನಿಮಗೆ ಡಿಸೈನ್ ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಯಾಕೆ ಅಂತ ಅಂದರೆ ಹಬ್ಬದ ಟೈಮ್ನಲ್ಲಿ ನಿಮಗೋಸ್ಕರ ನಾನು ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ಇವ್ರ ಶಾಪ್ನ ನಾನು ನನ್ನ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ, ಯಾವ್ಯಾವ ಸೆಟ್ಗಳು ಸಿಗುತ್ತೆ, ಯಾವ್ಯಾವ ಜ್ಯುವೆಲರಿ ಸೆಟ್ ಎಲ್ಲ ಇದೆ ಅಂತ. ಇವಾಗ ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ನು ಇದೆಲ್ಲ, ಲಾಸ್ಟ್ ವಿಡಿಯೋನಲ್ಲಿ ಇರುವಂತಹ ಸೆಟ್ಗಳಿಲ್ಲ, ಇದೆಲ್ಲ ಹೊಸ ಟ್ರೆಂಡಿಂಗಾಗಿ ತರಿಸಿರೋಂಥದ್ದು. ಈ ಲೈಟ್ ವೆಯ್ಟ್ ಜ್ಯುವೆಲರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅದಂತೂ ತುಂಬ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು, ಯಾಕೆಂದರೆ ಅದೆಲ್ಲ ಇರೋದೇ ಇಲ್ಲ, ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ ಅದು ಅಂತ. ಆ ಥರ ಒಂದು ಜ್ಯುವೆಲರಿ ಸೆಟ್ಗಳು ತುಂಬಾ ಇದೆ ಸ್ನೇಹಿತರೆ, ಆಲ್ರೆಡಿ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ, ಬೇಕಿದ್ರೆ ಸರ್ಚ್ ಮಾಡಿ ನೋಡಿ, ನನ್ನ ಚಾನಲ್ನಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಸ್ನೇಹಿತರೆ. ಈ ಶಾಪ್ ಅಡ್ರೆಸ್ ಬಂದು ಸ್ನೇಹಿತರೆ MG ರೋಡ್ನಲ್ಲಿ, ತುಮಕೂರಿನಲ್ಲಿ MG ರೋಡ್ ಫಸ್ಟ್ ಕ್ರಾಸ್ ಶ್ರೀದೇವಿ ನರ್ಸಿಂಗ್ ಹೋಮ್ ಏನಿದೆ ಅದರ ಆಪೋಸಿಟ್ಟೇ ಇರುವಂಥದ್ದು ಶ್ರೀನಿವಾಸ ಜ್ಯುವೆಲರಿ ಶಾಪ್ ಸ್ನೇಹಿತರೆ. ಬೇಕಿದ್ರೆ ನೀವು ಫಸ್ಟ್ ಕ್ರಾಸ್ನಲ್ಲೇ ಇದೆ, ಬೇಕಿದ್ರೆ ನೀವು ಶಾಪ್ಗೊಂದ್ಸಲ ಭೇಟಿ ಮಾಡಿ. ಯಾಕೆ ಅಂದರೆ ವಿಡಿಯೋನಲ್ಲಿ ನೋಡೋದಕ್ಕಿಂತ ನೀವು ಶಾಪ್ನಲ್ಲಿ ಭೇಟಿ ಮಾಡಿ ನಿಮಗೆ ಯಾವ ಥರ ಗೋಲ್ಡ್ ಇಷ್ಟ ಆ ಥರದ್ದೆಲ್ಲ ನೋಡಿ ತೆಗೆಸಿ ನೋಡಿ ವೇರ್ ಮಾಡಿ ನೋಡಿ ಕೂಡ ನೀವು ತಗೋ. ನಾನು ಬಂದು ಸ್ನೇಹಿತರೆ ಹೊಸ ಕಸ್ಟಮರ್ ಅಲ್ಲ ಇವ್ರ ಶಾಪ್ಗೆ, 10-12 ವರ್ಷದಿಂದ ಇದೇ ಶಾಪ್ನಲ್ಲಿ ನಾನು ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ನಾನು ವೇರ್ ಮಾಡಿದಾಗ ಸುಮಾರು ಜನ ಕೇಳ್ತಾರೆ ಎಲ್ಲಿ ಮಾಡಿಸಿದ್ರೆ ಇಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ನಾನು ವೇರ್ ಮಾಡೋಂಥ ಡಿಸೈನ್ಸು. ಸ್ನೇಹಿತರೆ, ಲಾಸ್ಟ್ನಲ್ಲಿ ನಿಮಗೆ ನಾನು ಒಂದಷ್ಟು ಇವರ ಶಾಪ್ನಲ್ಲೇ ಇರುವಂತಹ ಒಂದಷ್ಟು ಫೋಟೋಸ್ನ ಶೇರ್ ಮಾಡ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ತುಂಬ ಡಿಸೈನ್ಸ್ ಇದೆ ಇವ್ರ ಶಾಪ್ನಲ್ಲಿ ಇರುವಂಥದ್ದೇ ಫೋಟೋಸ್ನೆಲ್ಲ ನಾನು ಲಾಸ್ಟ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ.
ನೋಡ್ತಾ ಇದ್ದೀರಲ್ವಾ ಸ್ನೇಹಿತರೆ, ಇದು ಬಂದು 5 ಗ್ರಾಮು 5.5 ಗ್ರಾಮ್ ನಲ್ಲಿರುವಂತಹ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ, ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಗಿದೆ. ನೋಡೋಣ ನೆಕ್ಸ್ಟ್ ಬೈ ಮಾಡ್ತೀನ ಹೇಗೆ ಅಂತ, ನಿಮಗೆ ಖಂಡಿತ ತಗೊಂಡ್ರೆ ಶೇರ್ ಮಾಡ್ತೀನಿ. ಇದು ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ, ಅದರ ಇಯರಿಂಗ್ಸ್ ಕೂಡ ಇದೆ. ಸುಮಾರು ಇತ್ತು, ನಾನು ಬಂದಾಗ ಲಾಸ್ಟ್ ಟೈಮು ಕಲರ್ಸ್ ಎಲ್ಲ ಖಾಲಿನೇ ಆಗಿಬಿಟ್ಟಿದೆ ಆಲ್ಮೋಸ್ಟು. ಏನಾದರೂ ಇಂಟ್ರೆಸ್ಟ್ ಇತ್ತು ಯಾವ್ಯಾವ ಥರ ಹಾರಗಳು ಪ್ರತಿಯೊಂದು ಯಾವ್ಯಾವುದು ಒಡವೆಗಳನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ, ಖಂಡಿತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಆ ಥರ ಗೋಲ್ಡ್ನ ತೋರಿಸೋದಕ್ಕೆ ಈ ಶಾಪ್ನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ತುಂಬ ಕಲೆಕ್ಷನ್ ಇದೆ, ಒಂದು ಎರಡು ಕಲೆಕ್ಷನ್ ಇಲ್ಲ, ಅಷ್ಟು ಸಾವಿರಾರು ಕಲೆಕ್ಷನ್ ಇದೆ ಸ್ನೇಹಿತರೆ. ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ, ನೀವು ಖಂಡಿತ ನಾನು ಶೇರ್ ಮಾಡ್ತೀನಿ ಯಾವ ಥರ ನೀವು ಗೋಲ್ಡ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿದ್ರೆ ಆ ಥರ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಹೊಸ ಥರ ತರಿಸಿರೋದು, ಬರೀ 2 ಗ್ರಾಮ್ ಇದೆ ಸ್ನೇಹಿತರೆ. ಈ ಥರ ಆಲ್ಮೋಸ್ಟ್ ಸುಮಾರು ಕಲರ್ಸ್ ಬಂದಿತ್ತಂತೆ, ಎಲ್ಲ ಖಾಲಿಯಾಗಿ ಇದೊಂದೇ ಒಂದಿದೆ. ನಾನು ಕೂಡ ಕೇಳ್ತಾ ಇದ್ದೆ 2 ಗ್ರಾಮ್ನಲ್ಲಿ ಇದೆ ಅಂತೆ ನೋಡಿ, ತುಂಬಾನೇ ಚೆನ್ನಾಗಿತ್ತು ಇದು ಕೂಡ. ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ನಲ್ಲಿ. ಸುಮಾರು ಡಿಸೈನ್ಸ್ ಇದೆ ಸ್ನೇಹಿತರೆ, ಇದೆಲ್ಲ ಕೂಡ ನಾನು ಏನು ಫೋಟೋಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಇದಕ್ಕಿಂತ ಜಾಸ್ತಿನೇ ಇದೆ ಕಲೆಕ್ಷನ್ನು. ನೀವು ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ, ಅಲ್ಲಿವರೆಗೂ ನಮಸ್ಕಾರ.